ಮೊನ್ನೆ ದಿನ ನಾನು ಒಂದು ಎರಡು ಮೂರು ಕಾರ್ಯಕ್ರಮಗಳಿಗೆ ನಮ್ಮ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣನ ಜೊತೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ತಾವುಗಳು ಇವತ್ತು ತಮಗೆ ಒಂದು ಪ್ರೋತ್ಸಾಹ ಧನ ಸಿಗ್ತಕ್ಕಂತ ವಿಚಾರದಲ್ಲಿ ಇರಬಹುದು ಅಥವಾ ತಮ್ಮ ಸಂಬಳ ಹೆಚ್ಚಳ ಆಗ್ತಕ್ಕಂತ ವಿಚಾರ ಇರಬಹುದು ಇದನ್ನೆಲ್ಲ ಪ್ರಸ್ತಾಪ ಮಾಡಿದ್ರಿ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನಲ್ಲಿ ಇದನ್ನೆಲ್ಲ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂತ ಒಂದು ಮನಸ್ಸಿದ್ರು ಕೂಡ ಅವರ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಕೊಟ್ಟಂತ ಒಂದು ಮಾತೇನಿತ್ತು ರೈತ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೀನಿ ಅಂತಕ್ಕಂತ ವಿಚಾರವಾಗಿ ಬಹಳ ಯಶಸ್ವಿಯಾಗಿ ಅದನ್ನ ನಿರ್ವಹಣೆ ಮಾಡಿದ್ರು ಎಲ್ಲೋ ಒಂದು ಕಡೆ ಇನ್ನೊಂದು ಎರಡು ಮೂರು ವರ್ಷಗಳ ಕಾಲ ಅವರ ಸರ್ಕಾರ ಉಳಿದಿದ್ರೆ ಅವರು ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಿದ್ದಿದ್ರೆ ನಿಜಕ್ಕೂ ಕೂಡ ತಮ್ಮನ್ನು ಕೂಡ ಗುರುಸ್ತಕ್ಕಂತ ಒಂದು ಕೆಲಸ ಆಗಿರೋದು ಆದ್ರೆ ನಮಗೆ ವಿಶ್ವಾಸ ಇದೆ ಇವತ್ತು ಇದು ರಾಜಕೀಯದ ಒಂದು ವೇದಿಕೆ ಅಲ್ಲ ರಾಜಕಾರಣ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಆದ್ರೂ ಕೂಡ ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಈಗ ತಾನೆ ಸುರೇಶ್ ಗೌಡ್ರ ಒಂದು ಮಾತು ಹೇಳ್ತಾ ಇದ್ರು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹೈಕಮಾಂಡ್ ಬಂದು ಡೆಲ್ಲಿನಲ್ಲಿ ಇರೋದು ಆದ್ರೆ ನಮ್ಮ ನಾಯಕರು ಕುಮಾರಣ್ಣ ಅವ್ರು ಯಾವಾಗ್ಲೂ ಹೈಕಮಾಂಡ್ ಅಂತ ಅನ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಎದುರುಗಡೆ ಕುಳಿತಿರ್ತಿದ್ದೀರಲ್ಲ ನೀವೆಲ್ಲ ಜನಗಳು ನೀವೇ ಅವರ ಹೈಕಮಾಂಡ್ ಅಷ್ಟೆ ಅದನ್ನ ದಯವಿಟ್ಟು ಎಲ್ಲರೂ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂತ ಒಂದು ಕೆಲಸ ನಮ್ಮ ಕಾರ್ಯಕರ್ತರು ಇವತ್ತಿನ ಏನ್ ಸೇರಿದ್ದೀರಿ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಜನಗಳ ಒಂದು ಹಿತಾಸಕ್ತಿ ಕಾಪಾಡ್ತಕ್ಕಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನತಾದಳ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಕುಮಾರಣ್ಣನ ಒಂದು ನೇತೃತ್ವದಲ್ಲಿ ಸರ್ಕಾರ ಬರ್ತಕ್ಕಂತ ಒಂದು ಸಾಧ್ಯತೆಗಳು ಹೆಚ್ಚಿನ ಸಾಧ್ಯತೆಗಳು ನಮಗೆ ಈಗಾಗಲೇ ಕಾಣ್ತಾ ಇರ್ತಕ್ಕಂಥದ್ದು